ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತುಷಾರ್. ನಾನೊಬ್ಬ ಕನ್ಸಲ್ಟೆಂಟ್ ಫಿಸಿಷಿಯನ್. ನೀವೆಲ್ಲರೂ ನನ್ನ ಸೂಪರ್ ಮಾಮ್ ಫ್ರೇಯಾ ಚಾನಲಲ್ಲಿ ವೀಕ್ಷಿಸ್ತಾ ಇದ್ದೀರಾ. ಸೊ ಇವತ್ತು ನಾನು COVID-19 ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ, ಈಗ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈ ವರ್ಷ ನಮ್ಮಲ್ಲಿ ಎರಡನೇ ವೇವ್, ಸೆಕೆಂಡ್ ವೇವ್ ಅಂತ ಏನು ಹೇಳ್ತೇವೆ, ಅದು ಈಗ ಕಂಡು ಬರ್ತಾ ಇದೆ ನಮ್ಮ ಇಡೀ ದೇಶದಲ್ಲಿ. ಸೊ ಈ ಟೈಮು ಸ್ವಲ್ಪ ಈ ಕಾಯಿಲೆಯ ಪ್ರೆಸೆಂಟೇಷನ್ನು ಸ್ವಲ್ಪ ಬೇರೆಯಾಗಿ ಬಂದಿದೆ. ಫಸ್ಟ್ ವೇವಲ್ಲಿ ಸ್ವಲ್ಪ ಕೆಮ್ಮು, ಕಫ ಮತ್ತು ಜ್ವರ ಎಲ್ಲ ಜಾಸ್ತಿ ಕಾಮನ್ ಆಗಿ ಬರ್ತಿತ್ತು. ಈಗ ಅದು ಸಹ ಇದೆ, ಬಟ್ ಅದರ ಜೊತೆಗೆ ಈ ಬೇದಿ, ಲೂಸ್ ಮೋಷನ್ನು ಮತ್ತು ವಾಂತಿ ಸಿಂಪ್ಟಮ್ಸು, ಅದು ಸಹ ತುಂಬ ಪೇಷೆಂಟ್ಸಲ್ಲಿ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಈಗ ಅದು ಅದರ ಟ್ರೀಟ್ಮೆಂಟು, ಅದರ ಪ್ರೋಟೋಕಾಲ್ಸ್ ಎಲ್ಲ ಅದು ಗೌರ್ಮೆಂಟ್ ಫಾರ್ಮುಲೇಟ್ ಮಾಡಿದಾಗೆ ಎಲ್ಲ ಫಾಲೋ ಮಾಡಿ ಅದರ ತಕ್ಕಂತೆ ಚಿಕಿತ್ಸೆಗಳು ನಡೀತಾ ಉಂಟು. ಬಟ್ ಮೇನಾಗಿ ನಾನು ಈ ಬಾರಿ ಈ ವಿಡಿಯೋ ವ್ಯಾಕ್ಸಿನ್ಗೋಸ್ಕರ, ಅಂದರೆ ವ್ಯಾಕ್ಸಿನ್ ಬಗ್ಗೆ ಹೇಳಲಿಕ್ಕೆ ಮತ್ತು ಅದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋವನ್ನು ನಾನು ಮಾಡ್ತಿದ್ದೇನೆ. ಸೊ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಈಗ ಮೇನ್ಲಿ ಮೂರು ವ್ಯಾಕ್ಸಿನ್ ಉಂಟು. ಈಗ ಒಂದು ಕೋವಿಶೀಲ್ಡ್, ಒಂದು ಕೋವ್ಯಾಕ್ಸಿನ್ ಮತ್ತು ಇನ್ನೊಂದು ಸ್ಪಟ್ನಿಕ್ ಅಂತ ಒಂದು ಬಂದಿದೆ. ಸೊ ಈ ವ್ಯಾಕ್ಸಿನಲ್ಲಿ ಅಫ್ಕೋರ್ಸ್ ಹೈಯೆಸ್ಟ್ ಕವರೇಜ್ ಅಂದರೆ ಎಲ್ಲ ಕಡೆ ಸಿಗುವಂಥದ್ದು ಕೋವಿಶೀಲ್ಡ್ ಇದೆ. ಸೊ ಅದು ಎರಡು ಡೋಸು, ಬಿಟ್ವೀನ್ ಗ್ಯಾಪ್ ಆಫ್ 12-16 ವೀಕ್ಸ್ ಹಾಗೆ ಕೊಡಲಿಕ್ಕಾಗಿದೆ. ಎರಡನೇದು ಕೋವ್ಯಾಕ್ಸಿನ್, ಅದು ಗ್ಯಾಪ್ ಆಫ್ 4-6 ವೀಕ್ಸ್ ಹಾಗೆ ಮಾಡಿದ್ದಾರೆ ಗೌರ್ಮೆಂಟ್. ಮತ್ತು ಥರ್ಡ್ ವ್ಯಾಕ್ಸಿನ್ ಸ್ಪಟ್ನಿಕ್, ಅದು ರೀಸೆಂಟ್ಲಿ ಈಗ ಬಂದಿತ್ತು, ಅದು ಗ್ಯಾಪ್ ಆಫ್ 3 ವೀಕ್ಸ್, ಟೂ ಡೋಸಸ್. ಸೊ ಇದ್ರ ಪ್ರಕಾರ ಅಫ್ಕೋರ್ಸ್ ವ್ಯಾಕ್ಸಿನ್ನು ಆದಷ್ಟು ಎಲ್ಲರೂ ತಗೊಳ್ಳೋದು ಒಳ್ಳೆಯದು. ಬಟ್ ನಿಮಗೇನಾದರೂ ಯಾರಿಗಾದರೂ ಏನಾದರೂ ಎಲರ್ಜಿ ಇದೆ, ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಅದು ತಗೊಳ್ಬೇಕಾಗ್ತದೆ. ಫೈನಲಿ ಇನ್ನೊಂದು ವಿಷಯ ಏನಂದರೆ, ವ್ಯಾಕ್ಸಿನ್ ಬಗ್ಗೆ ಕೆಲವು ರಾಂಗ್ ಮಾಹಿತಿಗಳು ಸಹ ಎಲ್ಲ ಕಡೆ ಹರಡ್ತಾ ಇದೆ. ಆದರೆ ಆದಷ್ಟು ಅದನ್ನು ಯಾವುದನ್ನು ಕೇಳದೆ ಆದಷ್ಟು ಬೇಗ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರು ವ್ಯಾಕ್ಸಿನ್ ತೊಗೊಳ್ಳೋದು ಉತ್ತಮ. ಯಾಕಂದರೆ ಸುಮಾರು ಸ್ಟಡೀಸಲ್ಲಿ ಅದು ಕಂಡು ಬಂದಿದೆ, ಅಟ್ಲೀಸ್ಟ್ 70-80% ಆದರೂ ಮಿನಿಮಮ್ ಎಫಿಕಸಿ ಇದೆ. ಸೊ ಪ್ರೊಟೆಕ್ಷನ್ ಅಷ್ಟು ಇದೆ ವ್ಯಾಕ್ಸಿನ್ಸಲ್ಲಿ. ಸೊ ದ್ಯಾಟ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಇಸ್ ಬೆಟರ್ ದೆನ್ ನೋ ಪ್ರೊಟೆಕ್ಷನ್ ಅಟ್ ಆಲ್. ಅಫ್ಕೋರ್ಸ್ ವ್ಯಾಕ್ಸಿನ್ ತೊಗೊಂಡಾದ್ಮೇಲೂ ಸಹ ನೀವು ಮಾಸ್ಕ್ ಹಾಕೋದು ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದೆಲ್ಲ ನಿಯಮಗಳನ್ನೆಲ್ಲ ಪಾಲಿಸಬೇಕಾಗ್ತದೆ, ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಮೇನ್ ವಿಷಯ ಅಂದರೆ ಇದೆ, ಆದಷ್ಟು ಬೇಗ ನೀವು ನಿಮ್ಮ ಕುಟುಂಬದವರು ಎಲ್ಲರಿಗೂ ವ್ಯಾಕ್ಸಿನ್ ಕೊಡಿಸಿ, ಮತ್ತು ನಾವೆಲ್ಲರೂ ಸೇರಿ ವಿ ಶುಡ್ ಬಿ ಏಬಲ್ ಟು ಬೀಟ್ ಕೋವಿಡ್ ಆ್ಯಂಡ್ ಲೀಡ್ ಅ ಹ್ಯಾಪಿ ಲೈಫ್ ಇನ್ ದ ಫ್ಯೂಚರ್. ಸೊ ನಮ್ಮಲ್ಲೀಗ ನಮ್ಮ ಕೈಯಲ್ಲೇ ಎಲ್ಲ ಉಂಟು. ನಾವು ಎಲ್ಲ ಒಟ್ಟಾಗಿ ಕರೆಕ್ಟಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್, ಕೋವಿಡ್ ನಾರ್ಮ್ಸ್ ಎಲ್ಲ ಫಾಲೋ ಮಾಡಿ, ವ್ಯಾಕ್ಸಿನ್ನ ಕರೆಕ್ಟಾಗಿ ತಗೊಂಡು ಮಾಡಿ ಎಲ್ಲ ಮಾಡಿದರೆ ಮಾತ್ರ ನಮ್ಮ ದೇಶದಿಂದ ಕೋವಿಡ್ನ ನಾವು ಬೀಟ್ ಮಾಡ್ಬೋದು. ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ವಿನಂತಿ, ದಟ್ ಪ್ಲೀಸ್ ಟೇಕ್ ದ ವ್ಯಾಕ್ಸಿನ್ ಆನ್ ಟೈಮ್ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಲ್ಸೋ ಗೆಟ್ ವ್ಯಾಕ್ಸಿನೇಟೆಡ್. ಆ್ಯಂಡ್ ಲೆಟ್ ಅಸ್ ಆಲ್ ಹೋಪ್ ಟು ಬೀಟ್ ಕೋವಿಡ್ ಆ್ಯಂಡ್ ಲಿವ್ ಇನ್ ಅ ಸೇಫರ್ ಆ್ಯಂಡ್ ಹೆಲ್ದಿಯರ್ ಇಂಡಿಯಾ. ಥ್ಯಾಂಕ್ ಯು.